ಏನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಏನು ಬೆಳಗಾವಿಯಿಂದ ಬರ್ತಕ್ಕಂಥ ಏನು ಹಿರೇಬಗವಡಿ ಥ್ರೂ ಏನು ಬೈಲಹೊಂಗಲಕ್ಕೆ ಬರ್ತಕ್ಕಂಥ ರಸ್ತೆಯಲ್ಲಿ ಏನು ರಾಜ್ಯ ಸರ್ಕಾರ ಇತ್ತೀಚೆಗೆ ಏನಪ್ಪ ಅಂತಂದರೆ ನಿನ್ನೆ ತಾನೇ ಒಂದು ಘೋಷಣೆ ಮಾಡಿದೆ. ಆ ಘೋಷಣೆ ಏನಪ್ಪ ಅಂತಂದರೆ ಟೋಲ್ನ ಮತ್ತೆ ಮರುಸ್ಥಾಪನೆ ಮಾಡಿ ಇಲ್ಲಿರ್ತಕ್ಕಂಥ ಏನಪ್ಪ ಅಂದರೆ ರೈತರಿಗೆ ವಿನಾಕಾರಣ ಮತ್ತು ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನತೆಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಏನು ಭಾರತೀಯ ಕೃಷಿಕ ಸಮಾಜ ಮತ್ತು ಇಲ್ಲಿರ್ತಕ್ಕಂಥ ಬೈಲಹೊಂಗಲ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು, ಅದೇ ರೀತಿ ಇಲ್ಲಿರ್ತಕ್ಕಂಥ ಪ್ರಗತಿಪರ ಹೋರಾಟಗಾರರು ಮತ್ತು ರೈತ ಮುಖಂಡರುಗಳು ಎಲ್ಲರೂ ಸೇರಿ ಒಂದಂಟಾಗಿ ಏನಪ್ಪ ಮಾಡ್ತಾವ್ರು ಅಂದರೆ ವಿಶೇಷವಾಗಿ ಈ ಒಂದು ಟೋಲು ವಿಚ್ಛಿತ್ತನ್ನ ಒಂದು ಟೋಲ್ ನಾಕನ್ನು ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ವಿರೋಧ ಮಾಡಿ ಸಾಕಷ್ಟು ಪ್ರತಿಭಟನೆ ಮಾಡ್ತಾವ್ರೆ. ಹಾಗಾಗಿ ಇವತ್ತು ನಮ್ಮ ಎಸ್ಎನ್ ಟಿವಿಯಿಂದ ಇಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಏನಪ್ಪ ಅಂದರೆ ಟೋಲ್ಗೆ ಸಾಕಷ್ಟು ಗ್ರಾಮೀಣ ಪ್ರದೇಶದ ಒಂದು ಇದಿದೆ, ಹಾಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದು ಹಿಂದೆನೂ ಇತ್ತ ಸರ್ ಇದು ಈ ತರ ಟೋಲ್ ನಾಕಗಳು ಯಾವುದೇ ಪಕ್ಷದೊಳಗಡೆ ಗ್ರಾಮೀಣ ಮಟ್ಟದೊಳಗಡೆ ಟೋಲ್ ನಾಕಗಳು ಇರಲಿಲ್ಲ. ಒಳಗಡೆ ಮಹಾರಾಷ್ಟ್ರ ಗೌರ್ಮೆಂಟ್ ಒಳಗಡೆ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಕಾನೂನುಗಳನ್ನ ಕೈಗೆ ತೆಗೆದುಕೊಂಡು ಎಲ್ಲಾ ಟೋಲ್ ನಾಕಗಳನ್ನ ಹಟಾವ್ ಮಾಡ್ಕಸ ಕಾನೂನನ್ನ ಕೈಗೆ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ಟೋಲ್ಗಳನ್ನ ಎಲ್ಲ ಮೂರು ಹಾಕಿದ್ರು. ಇವತ್ತು ಕೇರಳದಲ್ಲಿ ಅದೇ ನಡೆದಿರ್ತಕ್ಕಂಥ ಘಟನೆ, ತಮಿಳುನಾಡದಲ್ಲಿ ಅದೇ ನಡೆದಿರ್ತಕ್ಕಂಥ ಘಟನೆ, ಆದ್ರೆ ಮೂರು ರಾಜ್ಯಗಳಲ್ಲಿ ಟೋಲ್ಗಳನ್ನ ತಗಲು ಹಾಕುವಂತ ಈ ಸಂದರ್ಭದೊಳಗಡೆ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಿಗೆ ಟೋಲ್ ಹಾಕೋದು ಬಹಳಷ್ಟು ಅನ್ಯಾಯ ಮತ್ತು ಅಕ್ಷಮ್ಯ ಅಪರಾಧ, ಜೊತೆಗೆ ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇವುಗಳನ್ನ ಹಟಾವು ಮಾಡುವಂತಹ ಕರ್ತವ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀವಿ. ಇದು ರೈತ ಪರವಾಗಿರ್ತಕ್ಕಂಥದ್ದು ಮತ್ತು ರೈತ ಜನಾಂಗ ಇರತಕ್ಕಂಥ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ಗಳನ್ನ ಹಾಕಬಾರ್ದು, ರೈತರಿಗೆ ಹೊರೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ನಿರ್ಧಾರ. ನಮಗೆ ಅವಕಾಶಗಳಿಲ್ಲ ಮತ್ತೆ ಇಲ್ಲಿ ವ್ಯಾಪಾರಗಳಂತೂ ಆಗುವುದಿಲ್ಲ. ಈಗ ರೈತರನ್ನ ಕೊಡ್ಬೇಕು ಇಲ್ಲಿ ಟೋಲ್ ಯಾರು ಕೊಡಬೇಕು? ರೈತರು ಕೊಡಬೇಕು. ರೈತರು ಕೊಡಬೇಕಾದ್ರೆ ಮತ್ತೆ ಬರಗಾಲ ಐತಿ, ಮಳೆ ಬಂದ ಸಾಕಷ್ಟು ಹಾನಿ ಆಗೈತಿ. ಇಂಥವ್ರೊಳಗೆ ಒಂದು ನಾವು ಟೋಲ್ಗೆ ಆದ್ರೆ ನಾವು ಟೋಲ್ ಕೊಟ್ಟು ಹೋಗಿದಾಗ ಏನಾಗ್ತಿಲ್ಲ. ಅದಕ್ಕೆ ಸರ್ಕಾರ ಇದನ್ನು ಮನಗಂಡ ಇಲ್ಲಿ ಯಾವುದೇ ವ್ಯಾಪಾರದ ವಹಿವಾಟುಗಳಿಲ್ಲದ ಕಾರಣ ಇಲ್ಲಿ ಯಾವುದೇ ಉತ್ಪನ್ನಗಳನ್ನು ಸರಿಯಾಗಿ ಕೊಡುವುದಿಲ್ಲ. ಆದ ಕಾರಣ ಈ ಇವತ್ತಿನ ದಿವಸ ನಮ್ಮ ಈ ಟೋಲ್ ಗೇಟನ್ನು ಕ್ಯಾನ್ಸಲ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಮ್ಮ ರೈತರ ರೋಜಿಗೆ ಅಂದ್ರೆ ಏನಕ್ಕಂತ ಸರ್ಕಾರ ಕೊಡ್ತೈತಿ. ಮತ್ತೆ ಈ ಬೈಲಹೊಂಗಲದಾಗ ಒಂದ್ಸಲ ಏನಾರ ದಾಂಧೆ ಆಪು ಅದು ಯಾವ ಮಟ್ಟಕ್ಕೆ ಸಿಗಬೇಕು ಗೊತ್ತಿಲ್ಲ. ಬೈಲಹೊಂಗಲ ಸರ್ವಳಿ ನಾಳ ಒಂದು ಬಟ್ ಕೇಳಬಾರ್ದು ಎತ್ತು ಅವಾಗ ಆಗುವ ಅನ್ನೋದಕ್ಕೆ ಸರ್ಕಾರನೇ ಕಾರಣ. ಅದಕ್ಕೆ ಈಗ ಮನಗಂಡ ಇದನ್ನ ಕ್ಯಾನ್ಸಲ್ ಮಾಡಿ ರೈತರಿಗೆ ಮುಕ್ತ ಅವಕಾಶ ಕೊಡಬೇಕು ಅನ್ನೋದನ್ನ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದು ನಮ್ಮ ಈ ಒಂದು ಅವರನ್ನು ತಿಳ್ಕೊಳ್ಳಿಕ್ಕೆ ಹೋಗಿ ನಾವು ಮನವಿಯನ್ನು ಕೂಡ ಬಂದೇವೆ. ನಮ್ಮ ಎಸ್ ಎಸ್ ಚಂದ್ರಗೌಡ ಇರ್ಬೋದು, ಶಿವಣ್ಣ ಇಂಚಲ್ ಅವರಿರ್ಬೋದು, ಎಲ್ಲ ಮುಖಂಡರು ಸೇರ್ಯಾರ. ಇವರೆಲ್ಲ ಹೋರಾಟಗಾರರು. ಈ ಹೋರಾಟಗಾರ ತಿಳ್ಕೊಂಡ್ರೆ ಏನಾರಾಗೈತೆ ಅಂದ್ರೆ ಅದಕ್ಕೆ 100% ಸಕ್ಸಸ್ ಆಗತ್ತೆ. ಇದನ್ನ ಈಗ ಸರ್ಕಾರ ಮನೆಯ ಕೆಲಸ ಮಾಡಬೇಕಂತ ನಮ್ಮಲ್ಲಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇವೆ. ವೀಕ್ಷಕರೇ, ಗೊತ್ತಾಯ್ತಲ್ಲ, ಇಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಈ ಒಂದು ಟೋಲ್ ಒಂದು ಕೇಂದ್ರನ ವಿರೋಧಿಸಿ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಅದೇ ರೀತಿ ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಸಾಕಷ್ಟು ಜನ ಏನು ವಿರೋಧ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಈ ವರದಿ ನೋಡಿದ ತಕ್ಷಣ ಏನು ಜಿಲ್ಲಾಧಿಕಾರಿಯವರು ಮತ್ತೆ ವಿಶೇಷವಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಒಂದು ಟೋಲ್ನ ರದ್ದತಿ ಮಾಡಬೇಕು ಮತ್ತೆ ಗ್ರಾಮೀಣ ಪ್ರದೇಶದ ಜನತೆಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಎಸ್ಎನ್ ಟಿವಿ ಅಭಿಪ್ರಾಯ. ಎಸ್ಎನ್ ಟಿವಿ ಜೊತೆ ಬಸವರಾಜ್.